ಸುವರ್ಣ ನ್ಯೂಸ್ನ ಹೊಸ ವರ್ಷದ ಸೆಲೆಬ್ರೇಷನ್ನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ದ ಫೇಮಸ್ ಡೈರೆಕ್ಟರ್ ಪವನ್ ಒಡೆಯರ್ ಮತ್ತು ಅಪೇಕ್ಷಾ ಪುರೋಹಿತ್ ಅವರು ಬಂದಿದ್ದಾರೆ ನಿಮಗಿಬರಿಗೂ ಮ್ಯಾಜಿಕ್ ನೋಡಲಿಕ್ಕೆ ನಾನು ವೆಲ್ಕಮ್ ಮಾಡ್ತಿದ್ದೆ ಆಂಕ್ ಯು ಎಲ್ಲಿ ವೈಟಿಂಗ್ ಓಕೆ ನೋಡಿ ಅಪೇಕ್ಷಾ ಅವರಿಗೆ ನಾನು ಈ ಮ್ಯಾಜಿಕನ್ ಮಾಡ್ತೇನೆ ನನಗೆ ನಾನು ಇದಕ್ಕೋಸ್ಕರ ನಿಮಗೆ ಇಲ್ಲಿ ಇರುವಂಥ ಒಂದು ಸ್ಟೋರಿ ಅಂತ ತೋರಿಸ್ತಾ ಇದ್ದೇನೆ ದ ಎನ್ಚಾಂಟೆಡ್ ಟ್ರೆಷರ್ ಅನ್ನುವಂಥ ಒಂದು ಸ್ಟೋರಿ ಬುಕ್ ಇದರಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಪುಟ ಇದೆ ಅಂದರೆ ವೀಕ್ಷಕರೇ ನೂರ ಎಂಬತ್ತೊಂಬತ್ತು ಪುಟ ಇರುವಂಥ ಸಾವಿರ ಶಬ್ದ ಇರುವಂಥ ಬುಕ್ ಇದೆ ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಈ ಪೇಜ್ಗಳನ್ನು ಹೀಗೆ ಮಾಡ್ತಾ ಹೋಗ್ತೇನೆ ನಿಮ್ಮ ಮನಸ್ಸು ಎಲ್ಲಿ ಹೇಳುತ್ತೆ ಆ ಎಲ್ಲಿ ಹೇಳುತ್ತ ಅಲ್ಲಿ ನೀವು ಸ್ಟಾಪ್ ಅಂತ ಹೇಳಬೇಕು ಎಲ್ಲಿ ಆದರೆ ಈಗ ಉದಾಹರಣೆಗೆ ಈಗ ನೀವು ಇಲ್ಲಿ ನಿಲ್ಲಿಸಿದ್ರೆ ಅಂತ ಅಂದ್ಕೊಳ್ಳಿ ಎಲ್ಲಿ ನಿಲ್ಲುತ್ತೆ ಫಸ್ಟ್ ಲೈನ್ ಲಾಸ್ಟ್ ಟೂ ವರ್ಡ್ಸ್ ಮಾತ್ರ ಇದರಲ್ಲಿ ಏನಿದೆ ನೋಡಿ ಫಸ್ಟ್ ಲೈನಿನ ಲಾಸ್ಟ್ಸ್ ನೆನಪಿಟ್ಕೊಳ್ಬೇಕು ಹೇಳಬಾರ್ದು ಇಂಪಾರ್ಟೆಂಟ್ ಈಗ ಇದೆಲ್ಲವೂ ನಡೆಯುವುದು ಮನಸ್ಸಿನ ಒಳಗಿನ ಮನಸ್ಸು ಸುಪ್ತ ಮನಸ್ಸಿನಿಂದ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಹಾಗಾಗಿ ದಯವಿಟ್ಟು ಒಮ್ಮೆ ನನ್ನನ್ನು ನೋಡಿ ಸ್ವಲ್ಪ ಹೊತ್ತಲೆ ಮಾಡುವಂತ ಈ ಸಬ್ಕಾನ್ಶಿಯಸ್ ಮೈಂಡಿನ ಮ್ಯಾಜಿಕ್ ಗೆ ನಿಮ್ಮ ಮನಸ್ಸು ಕ್ಲಿಯರ್ ಆಗಿರಲಿ ನಿಮ್ಮ ಮನಸ್ಸು ಕ್ಲಿಯರ್ ಆಗಿರಲಿ ಮನಸ್ಸು ಕ್ಲಿಯರ್ ಆಗಿರಲಿ ಅಪೇಕ್ಷೆ ಕೂಲ್ ಈಗ ಹೀಗೆ ಮಾಡ್ತಾ ಹೋಗ್ತೇನೆ ನಿಮ್ಮ ಎಲ್ಲಿ ಮನಸ್ಸು ಹೇಳುತ್ತೆ ಅಲ್ಲಿ ಸ್ಟಾಪ್ ಅಂತ ಹೇಳ್ಬೇಕು ಓಕೆ ರೆಡಿ ಓಕೆ ನೀವು ಎಕ್ಸಾಕ್ಟ್ಲಿ ಸ್ಟಾಪ್ ಹೇಳಿದ್ರೆ ಅಲ್ಲಿ ನಿಮಿಷ ತೋರಿಸ ನೋಡ್ಕೊಳ್ಳಿ ಫಸ್ಟ್ ಲೈನ್ ಲಾಸ್ಟ್ ಟು ವರ್ಡ್ಸ್ ಎಸ್ ಓಕೆ ಓಕೆ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ಇಷ್ಟು ಶಬ್ದಗಳಿಂದ ಅವರ ಮನಸ್ಸಲ್ಲಿರೋದೇ ಕೇವಲ ಲಾಸ್ಟ್ ಟೂ ವರ್ಡ್ಸ್ ಹೌದು ಓಕೆ ನಿಮ್ಮ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸನ್ನು ಓದಿದರೆ ನಾನು ನಾನು ಅದನ್ನು ಹಿಡಿಬಲ್ಲೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಬಲಗೈ ಮೊದಲೇ ಬೇಡನೆ ಹೀಗೆ ತೋರಿಸ್ಬೇಕು ನನಗೆ ಸುಮ್ಮನೆಗೆ ಟಚ್ ಮಾಡಿ ಓಕೆ ನನ್ನನ್ನು ನೋಡಿ ಕಣ್ಣು ಮುಚ್ಚಿ ಫಸ್ಟ್ ವರ್ಡನ್ನು ಮಾಡ್ಕೊಳ್ಳಿ ಸೆಕೆಂಡ್ ವರ್ಡನ್ನು ಮಾಡ್ಕೊಳ್ಳಿ ಕಂಡುಬಿಡಿ ಕೈ ಕೆಳಗೆ ಹಾಕಿ ಹಾಕ್ಸಕ್ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಬರುವಂಥ ಬಂದಿರುವಂಥ ಎರಡು ವರ್ಡ್ಗಳನ್ನು ನಾನು ಬರೀತೇನೆ ಫಸ್ಟ್ ಟೈಮ್ ಈಗ ನಿಮ್ಮ ಹತ್ರ ಕೇಳಿದ್ರು ನಿಮ್ಮ ಮನಸ್ಸಿಗೆ ಬರುವಂಥ ಎರಡು ವರ್ಡ್ ಯಾವುದು ನಾನು ಆರ್ ನೆನ್ಪಿಡ್ಕೊಳ್ಳಿ ಅವರು ನೋಡಿರೋದು ಯು ಆರ್ ಅಂತ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ಮತ್ತು ನಾನು ಬರೆದಿರುವಂಥದ್ದು ದಟ್ ಈಸ್ ಎಕ್ಸಾಕ್ಟ್ಲಿ ಸೂಪರ್ ಸೂಪರ್ ಥ್ಯಾಂಕ್ ಯು ಪವನ್ ಅವರೇ ಅಪೇಕ್ಷ ಅವರೇ ಈಗ ನಾನು ಏನು ಹೇಳ್ತಾ ಇದ್ದೀನಿ ನಿಜವಾಗಿ ಆಗಿಲ್ಲ ಓಕೆ ಆಗಿದೆ ಅಂತ ಅಂದ್ಕೊಳ್ಬೇಕಪ್ಪ ಸರಿ ಎಸಮ್ಶನ್ ಅಷ್ಟೇ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ ಇವರಿಬ್ಬರು ದಂಪತಿಗಳು ಸುಮ್ಮನೆ ಹೀಗೆ ಜಾಲಿ ಮಾಡೋಣ ಅಂತ ಹೇಳ್ಕೊಂಡು ನಮ್ಮೂರು ಮಂಗಳೂರಿಗೆ ಬಂದಿದ್ರು ಓಕೆ ಬೀಚ್ಗೆ ಹೋದರು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಶಾಪಿಂಗ್ ಮಾಲ್ಗೆ ಹೋದ್ರು ಶಾಪಿಂಗ್ ಮಾಡಿದ್ರು ಮೇಡಮ್ ಅವರು ಸಿಕ್ಕಾಬೇಟೆ ಬಿಲ್ ತುಂಬ ಬಂದಿರಬೇಕು ಸಿನಿಮಾಕ್ಕೆ ಹೋದ್ರು ಸಿನಿಮಾ ನೋಡ್ಲೇಬೇಕು ಅಂತ ಹೇಳ್ಕೊಂಡು ಸೊ ದೇವರ ದರ್ಶನ ಮಾಡ್ಕೋಣ ಅಂತ ಹೇಳ್ಕೊಂಡು ಕುದ್ರೋಳಿ ಶ್ರೀ ಗೋಕರ್ಣಾಂತೇಶ್ವರ ದೇವಸ್ಥಾನಕ್ಕೆ ಬಂದರು ನನ್ನ ಊರದು ನಮಸ್ಕಾರ ಹೊಡೆದು ವಾಪಸ್ ಬರಬೇಕಿದ್ರೆ ಪವನ್ ಅವರ ಕೈಲಿದೆ ಉಂಗ್ರ ತಪ್ಪಿ ಕೆಳಗಡೆ ಬಿತ್ತು ಸುಮ್ಮನೆ ಸರ್ ಬಿದ್ದಿಲ್ಲ ಅನ್ಕೊಂಡ್ರೆ ಆಯ್ತು ಬಿದ್ದಿದೆ ಅಂತ ಅನ್ಕೊಂಡು ಉಂಗ್ರ ತೆಗೀರಿ ಕೈನ ಎಸ್ ಉಂಗ್ರ ಬೀಳ್ತಾ ಇದೆ ಉಂಗುರ ಬೀಳ್ತಾ ಇದೆ ಉಂಗ್ರ ಬೆದ್ದು ಹ್ಞೂ ಮೂರು ಲಕ್ಷ ರೂಪಾಯಿ ಒಂದು ಅಂದಾಜು ವಜ್ರದ ಉಂಗ್ರ ಕೆಳಗಡೆ ಬಿದ್ದೋಗಿದ್ದು ಪಾಪ ಅವ್ರಿಗೆ ಗೊತ್ತೇ ಅಲ್ಲ ಅವ್ರು ಎದುರುಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದ್ಗಡೆ ಬರ್ತಾ ಇದ್ದಂತ ಅಪೇಕ್ಷೆ ಅವ್ರು ನೋಡಿಬಿಟ್ರು ಉಂಗ್ರ ಬಿದ್ದುಬಿಟ್ಟಿದೆ ಸ್ವಲ್ಪ ತಮಾಷೆ ಮಾಡಲ್ಲಿದ್ದರು ಏನೋ ಕಾಮಿಡಿ ಫಿಲ್ಮ್ ನೋಡಿರ್ಬೇಕಾದ್ರೆ ಓಕೆ ಅವರಿಗೆ ಸ್ವಲ್ಪ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಏನು ಮಾಡಿದ್ರು ಟಕ್ ಅಂತ ಉಂಗ್ರ ಎತ್ಕೊಂಡ್ರು ಅಲ್ಲೇ ಆ ಏರಿಯಾದಲ್ಲಿ ಕುದ್ರೋಳಿ ಪಕ್ಕದಲ್ಲಿ ಅವರ ಫ್ರೆಂಡ್ ಮನೆ ಇತ್ತು ಊಟಕ್ಕೆ ಊಟಕ್ಕಂತ ಹೋದರು ಹೋದವರು ಅಪೇಕ್ಷೆ ಅವರು ನೇರ ಅಡುಗೆ ಮನೆಗೆ ಹೋಗ್ಬಿಟ್ಟು ಇಂಥ ಒಂದು ಲೋಟ ತಗೊಂಡ್ರು ಲೋಟ ಖಾಲಿ ನೋಡಿ ಮೇಡಮ್ ಕರೆಕ್ಟಾಗಿ ನೋಡ್ಕೋಬೇಕು ಎಸ್ ಆನಂತರ ಮೇಡಮ್ ನಾನು ಏನು ಮಾಡ್ತಾಯಿದ್ದೆ ನೋಡಿ ನಾನು ಇಲ್ಲಿರುವಂಥ ಒಂದು ಖರ್ಚೀಫನ್ನು ಈ ಉಂಗುರದ ಮೇಲೆ ಹೀಗೆ ಹಾಕ್ತಾಯಿದ್ದೇನೆ ಹೀಗೆ ಹಾಕಿಬಿಟ್ಟು ಮಿಡ್ಲಲ್ಲಿ ಉಂಗುರ ಹೀಗೆ ಹಿಡಿತೇನೆ ಅದರ ಅಡಿಗೆ ನೀವು ಲೋಟ ತರಬೇಕು ಉಂಗುರ ಹೀಗೆ ಡ್ರಾಪ್ ಮಾಡ್ತಿದ್ದೇನೆ ಈ ಕೈಯಿಂದ ಲೋಟ ಮತ್ತು ಖರ್ಚೀಫ್ ಹೀಗೆ ಇಡ್ಕೋಬೇಕು ಸ್ವಲ್ಪ ಶಬ್ದ ಮಾಡಬೇಕು ಡಾಕ್ಟರ್ ಸರ್ ನಿಮ್ಮತ್ತ ಇದೆಯಾ ಇಲ್ಲ ಒಂದು ಕೆಲಸ ಮಾಡಿ ಸರ್ ಇದು ನಿಮ್ಮದು ಅಂತ ಅಂದ್ಕೊಳ್ಳಿ ಓಕೆ ಯಾ ವಾಪಸ್ ಕೊಡಬೇಕು ಮತ್ತೆ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿ ಪವನವರು ಊಟ ಮುಗಿಸ್ಕೊಂಡು ಕೈ ತೊಳದು ಬಿಟ್ಟು ಕೈ ಬರ್ಸ್ಕೊಳ್ಬೇಕು ಖರ್ಚೀಫ್ ತೆಗಿದ್ರೆ ಕೈ ನೋಡ್ತಾರೆ ಕೈಯಲ್ಲಿ ಉಂಗ್ರ ಇಲ್ಲ ಹೌದು ನನ್ನ ಅಜ್ಜಿ ಪ್ರೀತಿಯಿಂದ ಮಾಡಿಸ್ಕೊಟ್ಟ ಉಂಗ್ರ ಅಲ್ಲ ಸುಮ್ಮನೆ ಅಂದ್ಕೊಳ್ಳೋದು ಬೇರೆ ಯಾರಾದರೂ ಪ್ರೀತಿಯಿಂದ ಮಾಡಿಸ್ಕೊಡಿರ್ಬೋದು ಟೆನ್ಷನ್ ಆಗ್ಬಿಟ್ರು ಅಷ್ಟೊತ್ತಿಗೆ ನೆನಪಾಯ್ತು ಏ ಕುದ್ರೋಳಿ ಅಲ್ವಾ ಕುದ್ರೋಳಿ ಗಣೇಶ್ ನನ್ನ ಫ್ರೆಂಡ್ ಊರು ಅಂತ ಹೇಳ್ಕೊಂಡು ನನಗೆ ಫೋನ್ ಹೇಳಿದ್ರು ನಾನು ಅಲ್ಲಿ ಇದ್ದೆ ನಾನು ಪಟ್ಟ ಅವ್ರ ಮನೆ ಬಂದ್ಬಿಟ್ಟೆ ಮನೆ ಬಂದುಬಿಟ್ಟು ನಾನು ಗೊತ್ತಾಯ್ತು ಎಲ್ಲ ಇವ್ರದ್ದು ಕಿತಾಪತಿ ಅಂತ ನಾನು ಏನು ಮಾಡಿದೆ ಅವ್ರನ್ನೊಂದು ಖರ್ಚು ಅದನ್ನು ಬಿಡಿಸಿ ಸರ್ ಬಿಡಿಸ್ಬೇಕಾ ಮೀನ್ ಓಪನ್ ಓಪ್ ಅಲ್ಲ ಹೀಗೆ ಹೀಗೆ ಮಾಡಿಕೊಡಿ ಯಾಸ್ ಇಟ್ ಸರ್ ಈಗ ನೀವು ನಾರ್ಮಲಿ ವಾಚ್ ಕಟ್ಕೊಂಡಿಲ್ಲ ಕಟ್ಟೋದಿದ್ರೆ ಯಾವ ಕೈಲಿ ಕಟ್ತೀರಾ ಸಾಮಾನ್ಯವಾಗಿ ವಾಚನ್ನು ಎಲ್ಲಿಗೆ ರೈಟ್ ಒಂದು ಕೆಲಸ ಮಾಡಿಸಿ ಈ ಲೆಫ್ಟ್ ಹ್ಯಾಂಡನ್ನು ಹೀಗೆ ಇಟ್ಕೊಳ್ಳಿ ಇಲ್ಲಿ ಆ ಸಿಲ್ವರ್ ಪೋರ್ಷನ್ ಸ್ವಲ್ಪ ಹೀಗೆ ಸ್ಟ್ರೈಟ್ ನಿಂತ್ಕೊಳ್ಳಿ ಇದನ್ನು ಇಲ್ಲಿ ಹೀಗೆ ಇಟ್ಕೊಳ್ಳಿ ಓಕೆ ಸರ್ ಮತ್ತೆ ಇಲ್ಲಿ ನೋಡಿ ನನಗೆ ಇಂದ ಗೊತ್ತಾಯಿತು ಅಪೇಕ್ಷೆ ಅವರಲ್ಲಿ ನಿಮ್ಮ ಉಂಗುರ ಇದೆ ನೋಡಿ ಸರ್ ನಿಮ್ಮ ಉಂಗುರ ನಾನು ವಾಪಸ್ ಕೊಡ್ತಾ ಇದ್ದೇನೆ ಅವರ ಕೈಗೆ ಅಡಿಯಿಂದ ಲೋಟ ಇಟ್ಕೊಳ್ಳಿ ಈ ಕೈಯಿಂದ ಮೇಡಮ್ ಹಾಂ ಜಸ್ಟ್ ಸ್ವಲ್ಪ ಒಂಚೂರು ಹೈಟಿಗೆ ಇಟ್ಕೊಳ್ಳಿ ಸ್ವಲ್ಪ ಆ ಕೈಯಿಂದ ಈಗ ಉಂಗುರ ತೆಗೆದು ನಾನು ಕೈ ಕೊಡಿ ನೋಡಿ ಮೂರು ಲಕ್ಷ ರೂಪಾಯಿದ ಉಂಗುರ ಈಗ ನಾನು ಕೈ ಕೊಡ್ತಾರೆ ಅದ್ಭುತವಾದ ಉಂಗುರಮ್ಮ ಏನು ಬೇಜಾರು ಮಾಡಿಕೊಡ್ಬೇಡಿ ಈಗಲೂ ಆಗುತ್ತೆ ಧನ್ಯವಾದ ಉಂಗ್ರ ಬೇಕು ಮನೆ ಹಾಗೆಲ್ಲ ಏನಾಗಲ್ಲ ಯಾರನ್ನು ಬೇಜಾರು ಮಾಡಲ್ಲ ನಾವು ನೀವು ನೋಡ್ತಿದ್ದಾಗೆ ನೀವು ನೋಡ್ತಿದ್ದಾಗೆ ಮಂತ್ರದ ಕೋಲನ್ನು ಬಿಗಿಯಾಗಿಡ್ಕೊಳ್ಳಿ ತ್ರೀ ಅಂತ ಖರ್ಚಿ ತೆಗಿಬೇಕಿದ್ರೆ ಪವನ್ ಒಡೆ ಮಂತ್ರ ಕೋಲ್ ಮಧ್ಯದಲ್ಲಿ ತೆಗಿರಿ ಸರ್ ಅದನ್ನು ಮೈ ಕಾಲ್ ನಿಮ್ದೆ ಅಂತ ನೋಡ್ಕೊಳ್ಳಿ ಸೂಪರ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ವೀಕ್ಷಕರೇ ಇವತ್ತು ಇಷ್ಟೆಲ್ಲ ಮ್ಯಾಜಿಕ್ ನಿಜವಾಗಿ ಮ್ಯಾಜಿಕ್ ಆಗಿರೋದು ಯಾರಿಂದ ಗೊತ್ತಾ ಪವನ್ ಒಡೆಯರ್ ಮತ್ತು ಅಪೇಕ್ಷಾ ಪುರೋಹಿತ್ ಅವರು ಬಂದಿರೋದರಿಂದ ಬಂದಿರೋದಕ್ಕೆ ನಾನು ಸ್ವರ್ಣ ನ್ಯೂಸ್ ಪರವಾಗಿ ನಾನು ಪರವಾಗಿ ಬಹಳ ಪ್ರೀತಿಯ ಥ್ಯಾಂಕ್ಸ್ ಹೇಳ್ತಾ ಹೇಳುತ್ತೇನೆ ನಿಮ್ಗೆಬ್ಬರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೇನೆ ಹೊಸ ವರ್ಷದ ಶುಭಾಶಯಗಳು